ಬೆಂಗಳೂರಿನ ಎಂಜಿಎಂ ಕಂಪನಿ ಮೇಲೆ ಐಟಿ ದಾಳಿಯನ್ನ ನಡೆಸಲಾಗಿದೆ. ಎಂಜಿಎಂ ಕಂಪನಿ ಬ್ರಾಂಚ್ ಆಫೀಸ್ ಮೇಲೆ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿರುವಂತಹ ಎಂಜಿಎಂ ಕಂಪನಿಯ ಬ್ರಾಂಚ್ ಆಫೀಸ್ ಮೇಲೆ ದಾಳಿ ಮಾಡಲಾಗಿದೆ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಕೊಚ್ಚಿ ಆಂಧ್ರದಲ್ಲೂ ಕೂಡ ದಾಳಿಯನ್ನ ನಡೆಸಿದ್ದಾರೆ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು. ಸುಮಾರು 50 ಕಡೆಗಳಲ್ಲಿ ದಾಳಿಯನ್ನ ಮಾಡಲಾಗಿದೆ. 250 ಕೋಟಿ ರೂಪಾಯಿ ಹಗರಣ ವಂಚನೆ ಆರೋಪ ಹಿನ್ನೆಲೆಯಲ್ಲಿ ಆದಾಯ ತೆರಿಗೆ ಇಲಾಖೆಯಿಂದ ಈ ದಾಳಿಯನ್ನ ನಡೆಸಲಾಗಿದೆ ಅನ್ನುವಂತ ಮಾಹಿತಿ ಇರುವಂತದ್ದು. ಎಂಜಿ ಮುತ್ತು ಮಾಲೀಕತ್ವದ ಎಂಜಿಎಂ ಕಂಪನಿ ಮೇಲೆ ಸದ್ಯ ಐಟಿ ದಾಳಿಯನ್ನ ಮಾಡಲಾಗಿದೆ. ಚೆನ್ನೈ ಹಾಗೆ ಬೆಂಗಳೂರಿನಲ್ಲಿ ಏಕಕಾಲದಲ್ಲಿ ದಾಳಿಯನ್ನ ನಡೆಸಿದ್ದಾರೆ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು. ಜಯನಗರದಲ್ಲಿರುವಂತಹ ಎಂಜಿಎಂ ಬ್ರಾಂಚ್ ಆಫೀಸ್ನಲ್ಲಿ ಸದ್ಯ ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, 250 ಕೋಟಿ ರೂಪಾಯಿ ಹಗರಣ ಹಾಗೆ ವಂಚನೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಎಂಜಿಎಂ ಕಂಪನಿ ಮೇಲೆ ಈ ರೇಡ್ ಅನ್ನುವಂತಹ ಮಾಹಿತಿ, ಈ ಹಗರಣದ ಬಗೆಗಿನ ಡೀಟೇಲ್ಸ್ ಜೊತೆಗೆ ಸದ್ಯ ಐಟಿ ದಾಳಿ ಯಾವ ರೀತಿಯಾಗಿ ನಡೀತಾ ಇದೆ ವಿವರಿಸಬಹುದಾ ಅಂಕಿತಾ? ಬೆಂಗಳೂರಿನಲ್ಲಿ ಬೆಳ್ಳಂ ಬೆಳಗ್ಗೆ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿಯನ್ನ ಮಾಡಿ ಈಗಾಗಲೇ ಪರಿಶೀಲನೆಯಲ್ಲಿ ಕೂಡ ತೊಡಗಿದ್ದಾರೆ. ತಮಿಳುನಾಡು ಐಟಿ ಅಧಿಕಾರಿಗಳ ತಂಡ ಈ ಒಂದು ದಾಳಿಯನ್ನ ಮಾಡಿರುವಂತದ್ದು. ಬೆಳ್ಳಂ ಬೆಳಗ್ಗೆ ತಮಿಳುನಾಡಿನಿಂದ ಅಧಿಕಾರಿಗಳ ತಂಡ ಬಂದು ಎಂಜಿಎಂ ಕಂಪನಿಗಳ ಬ್ರಾಂಚ್ ಆಫೀಸ್ಗಳ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಬೆಂಗಳೂರಿನ ಜಯನಗರದಲ್ಲಿರುವಂತಹ ಫೋರ್ತ್ ಬ್ಲಾಕ್ ನಲ್ಲಿರುವಂತಹ ಎಂಜಿಎಂ ಬ್ರಾಂಚ್ ಆಫೀಸ್ ಏನಿದೆ ಆ ಆಫೀಸ್ ನಲ್ಲಿ ಬೆಳಗ್ಗೆ ದಾಳಿ ಮಾಡಿ ಅಧಿಕಾರಿಗಳು ಈಗಾಗಲೇ ಅಲ್ಲಿರುವಂತಹ ದಾಖಲೆಗಳ ಪರಿಶೀಲನೆಯಲ್ಲಿ ಕೂಡ ತೊಡಗಿರುವಂತದ್ದು. ಚೆನ್ನೈ ಹಾಗೂ ಬೆಂಗಳೂರಿನಲ್ಲಿ ಏಕಕಾಲಕ್ಕೆ ಈ ಒಂದು ದಾಳಿಯನ್ನ ಅಧಿಕಾರಿಗಳು ಮಾಡಿದ್ದಾರೆ. ಈ ಎಂಜಿಎಂ ಕಂಪನಿ ಏನಿದೆ ಸುಮಾರು 50 ಬ್ರಾಂಚ್ ಗಳನ್ನ ಹೊಂದಿದೆ. ಹಾಗಾಗಿ ಆ ಎಲ್ಲೆಲ್ ಬ್ರಾಂಚ್ ಗಳಿದೆ, ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಈ ಬ್ರಾಂಚ್ ಗಳಿವೆ, ಆ ಒಂದು ಬ್ರಾಂಚ್ ಗಳ ಮೇಲೆ ಅಧಿಕಾರಿಗಳು ಕಣ್ಣನ್ನ ಇಟ್ಟಿರುವಂತದ್ದು. ಕೋಟಿ ಕೋಟಿ ಹಗರಣ ಏನಿತ್ತು ಆ ಹಗರಣ ಅವ್ಯವಹಾರ ಬೆಳಕಿಗೆ ಬರ್ತಾ ಇದ್ದಂಗೆ ಅಧಿಕಾರಿಗಳು ಕೂಡ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಮುಂದಾಗ್ತಾರೆ. ಅಂದ್ರೆ ಈ ದಾಳಿಯ ಹಿಂದೆ ಅಧಿಕಾರಿಗಳು ಕೂಡ ಸಾಕಷ್ಟು ಪ್ಲಾನ್ ಗಳನ್ನ ಮಾಡ್ಕೊಂಡು ಏಕಕಾಲಕ್ಕೆ ಈ ದಾಳಿಯನ್ನ ಮಾಡಿರುವಂತದ್ದು. ಅಂದ್ರೆ ಈ ಒಂದು ಎಂಜಿಎಂ ಕಂಪನಿ ಏನಿದೆ, ಈ ಕಂಪನಿ ಥೀಮ್ ಪಾರ್ಕ್ ಮತ್ತೆ ಮದ್ಯ ಮತ್ತೆ ಹೋಟೆಲ್ ಉದ್ಯಮಗಳನ್ನ ನಡೆಸ್ತಾ ಇತ್ತು. ಅಂದ್ರೆ ಈ ಒಂದು ಗ್ರೂಪ್ ಏನಿದೆ ಅದನ್ನ ಆ ಗ್ರೂಪ್ ನಿರ್ವಹಣೆ ಮಾಡ್ತಾ ಇತ್ತು ಅನ್ನೋದು ಈಗಾಗ್ಲೇ ಗೊತ್ತಾಗಿದೆ. ಹಾಗಾಗಿ ಆ ಕಂಪನಿಗಳಲ್ಲಿ ಇರುವಂತಹ ಅಂದ್ರೆ ಹೆಡ್ ಆಫೀಸ್ ಗಳಲ್ಲಿ ಇರುವಂತಹ ದಾಖಲೆಗಳನ್ನ ಈಗಾಗ್ಲೇ ಪರಿಶೀಲನೆ ಮಾಡೋದಕ್ಕೂ ಕೂಡ ಅಧಿಕಾರಿಗಳು ಮುಂದಾಗಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಇರುವಂತಹ ಪ್ರತಿ ಒಂದು ದಾಖಲೆಗಳನ್ನ ಕೂಡ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಈಗಾಗ್ಲೇ ಅಧಿಕಾರಿಗಳು ಕೂಡ ಮಾಡ್ತಾ ಇದಾರೆ. ಈ ಕಂಪನಿ ಏನಿದೆ, ಈ ಕಂಪನಿಯ ಮೇಲೆ ಸಾಕಷ್ಟು ಆರೋಪಗಳು ಅಧಿಕಾರಿಗಳಿಗೆ ಕೇಳಿ ಬಂದಿತ್ತು. ಜೊತೆಗೆ ಒಂದಷ್ಟು ಅವ್ಯವಹಾರ ನಡೆಸಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿತ್ತು. ಅದರ ಬೆನ್ನಲ್ಲೇ ಆದಾಯ ತೆರಿಗೆ ಇಲಾಖೆಗೆ ಅಂದ್ರೆ ಒಂದಷ್ಟು ತೆರಿಗೆಯನ್ನ ಕೂಡ ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪವನ್ನ ಈ ಕಂಪನಿ ಹೊತ್ತಿತ್ತು. ಆ ನಿಟ್ಟಿನಲ್ಲಿ ಈ ಒಂದು ದಾಳಿಯನ್ನ ಮಾಡಿರುವಂತದ್ದು. ಸದ್ಯ ಪರಿಶೀಲನೆ ಮುಂದುವರೆದಿದೆ. ಬೆಂಗಳೂರಿನ ಜಯನಗರದಲ್ಲಿ ಇರುವಂತಹ ಅಂದ್ರೆ ಜಯನಗರ ಫೋರ್ತ್ ಬ್ಲಾಕ್ ನಲ್ಲಿ ಇರುವಂತಹ ಎಂಜಿಎಂ ಕಂಪನಿ ಏನಿದೆ ಆ ಕಂಪನಿಯಲ್ಲಿ ಈಗಾಗಲೇ ಅಧಿಕಾರಿಗಳು ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಅಂಕಿತಾ. ತಮ್ಮ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.